ಏಕೆ ಹೀಗಾಯ್ತು ನಾನು ಕಾಣೆನು. ನಮಸ್ಕಾರ ವೀಕ್ಷಕರೇ, ಇದೊಂದು ಗರುಡ ಟಿವಿಯ ವಿಶೇಷ ವರದಿ. ವೀಕ್ಷಕರೇ, ಹೆಂಗಿತ್ತು ನಮ್ಮ ಧಾರವಾಡ? ಕವಿಗಳ ಭೇಟಿಗೆ, ಬುದ್ಧಿವಂತ ಜನರ ಕ್ರಿಯಾಶೀಲ ವ್ಯಕ್ತಿಗಳ ಭೇಟಿಗೆ ಒಮ್ಮೆ ಇಲ್ಲಿ ಬಂದು ನೋಡ ಅಂತ ಇತ್ತು ಜಗತ್ತು. ನಮ್ಮ ಧಾರವಾಡ, ನಮ್ಮದು ಧಾರವಾಡ, ಹೆಚ್ಚಿಗೆ ಮಾತು ಬೇಡ ಅಂತ ಹಾಡು ಏನಿದೆಲ್ಲ ಹಾಗೆ, ನಿಜವಾಗ್ಲೂ ಇಲ್ಲಿ ಕಮ್ಮಿನೇ ಮಾತಾಡಬೇಕಾಗಿದೆ, ಹೆಚ್ಚಿಗೆ ತೋರಿಸ್ಬೇಕಾಗಿದೆ. ಈಗ ಧಾರವಾಡ ಸ್ಮಾರ್ಟ್ ಸಿಟಿ, ಸ್ಮಾರ್ಟ್ ಸಿಟಿ, ಸ್ಮಾರ್ಟ್ ಸಿಟಿ, ಹಳೆ ತಲೆಗಳು ಉರುಳಿ ಹೋದವು, ಹೊಸ ತಲೆಗಳು ಇಲ್ಲಿ ಉಳಿದು ಹೋಗಿವೆ. ಹಲವು ಹೊಸ ತಲೆಗಳು ತಲವಾರಿನ ಹೊಡೆತಕ್ಕೆ ಉರುಳಿವೆ. ಉದಯಗೌಡ, ಯೋಗೀಶ್ಗೌಡ, ಜಿದ್ದಿ ಮಲ್ಲಿಕ್, ಇಮ್ತಿಯಾಜ್ ತಂಬುಳಿ, ಹುಸೇನ್ ಬಿಜಾಪುರ್, ಇತ್ತೀಚೆಗೆ ಫ್ರೂಟ್ ಇರ್ಫಾನ್, ಧಾರವಾಡ ನೆಲ ಹಸಿರು ಹಸಿರಿನಿಂದ ಕಂಗೊಳಿಸುತ್ತಿದ್ದುದು ಕೆಂಪು ಕೆಂಪು ಓಕುಳಿಯಿಂದ ಕಂಗೆಟ್ಟಿದೆ. ಈರುಳ್ಳಿ ಕತ್ತರಿಸಲು ಕಣ್ಣೀರು ಹಾಕುವ ಪಡ್ಡೆ ಹೈಕಳು ತಲವಾರು ಹಿಡಿದು ನೆತ್ತರು ಸುರಿಸುತ್ತಿದ್ದಾರೆ. ಹಲವಾರು ಜಿಮ್ಗಳು ಇಲ್ಲಿ ತಲೆ ಎತ್ತಿದ್ದಾವೆ. ಜಿಮ್ಮಿಗೆ ಹೋಗೋದು, ಬಾಡಿ ಬಿಲ್ಡಪ್ ಮಾಡ್ಕೊಳೋದು, ಸಿಕ್ಸ್ ಪ್ಯಾಕ್, ಏಟ್ ಪ್ಯಾಕ್, ಸಿಕ್ಸ್ಟೀನ್ ಪ್ಯಾಕ್ ಅಂತ ಸುಡುಗಾಡ ಪ್ಯಾಕ್ಗಳನ್ನೆಲ್ಲ ಮೈಮೇಲೆ ತೋರಿಸ್ತಾ, ಆ ಕಟ್ಸ್ ನೋಡಿ, ನನ್ನ ಕೈ ನೋಡಿ ಅಂತ ಒಬ್ಬ ನಾಯಕರ ಹಿಂದೆ ಟೀ ಶರ್ಟ್ ಹಾಕ್ಕೊಂಡು ಹೊಂಟುಬಿಟ್ರೆ ಅವರೇ ಪಂಟ್ರುಗಳು ಕಂಡ್ರಿ. ಇಲ್ಲಿ ಇಲ್ಲಿ ತೋರಿಸುವ ಹಲವು ಸ್ಥಳ ನೋಡಿ, ಬಾಲಕ ಬಾಲಕಿಯರು, ಶಾಲೆಯ ಮಕ್ಕಳು, ಮೀಸೆ ಚಿಗುರದ ಮಕ್ಕಳು ಮನೆಯಿಂದ ಯೂನಿಫಾರ್ಮ್ ಹಾಕಿ ಹೊರಡೋದು, ನಂತರ ಬ್ಯಾಗಿನಲ್ಲಿ ಒಂದು ಜೊತೆ ಬೇರೆ ಬಟ್ಟೆನೇ ಇರ್ತದೆ, ಹಿಂದೆ ಹುಡುಗ ಓಡ್ತಾನೆ ಇರ್ತಾನೆ ಮನೆ ಹತ್ರ, ಆಕೆ ನಕಾಬ್ ಧರಿಸಿ ಮನೆಯಿಂದ ಹೊರಟ್ರೆ ಗಾಡಿ ಮೇಲೆ ಹತ್ತೋವಾಗ, ಹತ್ತಿ ಓಡಾಡುವಾಗ ಅಪ್ಪನ ಎದುರು ಹೋದರೂ ಹೆತ್ತ ತಂದೆಗೆ ಗೊತ್ತಾಗಲ್ಲ ಕಣ್ರಿ. ಜಾಸ್ತಿ ಡೀಟೇಲ್ ಹೇಳಲ್ಲ. ಇಲ್ಲಿ ಈ ಊರಿನಲ್ಲಿ ಒಬ್ಬ ಮಹಾಶಯನ ಮನೆಯಲ್ಲಿ ಅಬಾರ್ಷನ್ಗಳು ಮಾಡಿಸೋ ಎಕ್ಸ್ಪರ್ಟ್ಗಳು ಇದ್ದಾರೆ. ಇಂಥ ವಿಷಯದಲ್ಲಿ ಹಣಕ್ಕಿಂತ ಗುಟ್ಟು ಮುಖ್ಯ ಅಂತ ಎಲ್ಲಿಂದಲೂ ತಂದು ಅವರ ಹೆಣಕ್ಕೆ ಬಡಿತಾರೆ. ಇನ್ನು ಲಕ್ಷ್ಮೀ ಸಿಂಗಿನ ಕೆರೆಯಿಂದ ಮಹಿಷಿ ರೋಡ್ ಕ್ರಾಸ್ ಏನಿದೆಯಲ್ಲ, ರಾತ್ರಿ ಹಾವಳಿ ಹೇಗಿರುತ್ತೆ ಅಂತ ಒಂದು ಝಲಕ್ ನಿಮಗೆ ತೋರಿಸೇ ಬಿಡ್ತೀನಿ. ಯಾಕಂದರೆ ಗರುಡಗೆ ಪ್ರತಿ ಸತಿ ಅದು ಕಾಣ್ತಾ ಇತ್ತು, ಇವತ್ತು ನಾನೇ ಅದನ್ನು ಸೆರೆ ಹಿಡಿದಿದ್ದೀನಿ. ರಾತ್ರಿ 2 ಗಂಟೆ ಸಮಯದ ಚಿತ್ರಣ ಇದು, ವಿಡಿಯೋ ಹಾಗಾಗೆ ಬಂದಿದೆ, ನಾವು ಹಾಗಾಗೆ ತೋರಿಸ್ತಾ ಇದ್ದೀವಿ. ಈ ಸ್ಥಳ ಹೇಗಿದೆ ಅಂದರೆ, ಇತ್ತ ಪ್ರೆಸಿಡೆಂಟ್ ಬಾರ್, ಅತ್ತ ಪಾಲಾಕ್ಷ, ಎಂ ಆರ್ ಪಿ ಬಾರ್. ಅದು ಮೊದ್ದೆ ನಾ ಎತ್ತ ಹೋಗಲು ಅಂತ ರಾತ್ರಿ ಹಲವು ಪಡ್ಡೆ ಹುಡುಗರು ಇಲ್ಲಿ ಕೂಗಾಡ್ತಾನೆ ಇದ್ದಾರೆ, ಜನರ ನಿದ್ದೆ ಕೆಡಿಸ್ತಾನೆ ಇದ್ದಾರೆ. ಒಬ್ಬ ಟ್ರಾನ್ಸ್ಫಾರ್ಮರ್ ಏರ್ತಾನೆ, ಒಬ್ಬ ನಿನಗೋಸ್ಕರ ನಾನು ಮನೇನ ಸುಟ್ಟುಬಿಡ್ಲ ಅಂತ ಬಿಲ್ಡಪ್ ಕೊಡ್ತಾನೆ, ಒಬ್ಬ ಲವ್ ಫೇಲ್ಯೂರ್ ಅಂತ ಈಗೇನು ಹಾಕಿದಾರಲ್ಲ ಸಿಮೆಂಟ್ ರೋಡ್ ಪಕ್ಕಕ್ಕೆ ಒಳ್ಳೆ ಪ್ಲಾಟ್ಫಾರ್ಮ್ ಆದಂಗೆ ಆಗಿದೆ, ಗಾಡಿನ ಬಿಸಾಕಿ ಮಲ್ಕೊಳ್ತಾನೆ. ರಾತ್ರಿ 2 ಗಂಟೆಗೆ ಹುಡುಗಿ ಬರ್ತಾಳೆ ವೀಕ್ಷಕರೇ. ಅಲ್ಲಿ ಆಶ್ಚರ್ಯ ಅಂದರೆ, ಆಕೆ ತಂದೆ ತಾಯಿ 2 ಗಂಟೆಗೆ ಎಲ್ಲಿ ಹೊಂಟಿ ಮಹಾತಾಯಿ ಅಂತ ಕೇಳಲಿಲ್ಲ. ಸಂಸ್ಕೃತಿ ಸಂಕ್ರಾಂತಿ ಇದು ಅಂತೀರ, ಖೇದಕರ ಸಂಕ್ರಾಂತಿ ಕಂಡ್ರಿ ಇದು. ಈ ವಿಜುವಲ್ ನೋಡಿ, ಸ್ವಲ್ಪ ಕತ್ತಲಿನಲ್ಲಿದೆ, ಸಾವರಿಸ್ಕೊಂಡು ನೋಡಿ. ವಿದ್ಯಾಗಿರಿ ಪೊಲೀಸರು ರಾತ್ರಿ ಇವ್ರನ್ನ ಬೆಂಡೆತ್ತಾರೆ ನಿನ್ನೆ, ನಂತರ ಇವರು ಓಟ ಕಿತ್ತರು. ಪೊಲೀಸರಿಗೆ ಇದು ರಾತ್ರಿ ರೌಂಡಿನ ಕರ್ಮ ಅಂತಲೇ ಹೇಳ್ಬೋದು ಪಾಪ. ಇನ್ನು ಸಂಜೀವಿನಿ ಪಾರ್ಕ್ ಅಂತ ಇದೆ ಧಾರವಾಡ ಬಳಿ, ಎಷ್ಟು ಹೊರಗಿನಿಂದ ಸ್ಟ್ರಿಕ್ಟ್ ಅನಿಸಿದರೂ ಒಳಗಡೆ ಪಡ್ಡೆ ಹೈಕಳ ಕಾಮದಾಟದ ಧರ್ಮದರ್ಶನ ಅವಳಿ ನಗರದ ಜನಕ್ಕೆ ಹೊಸತಲ್ಲ ಬಿಡಿ. ಬೇಂದ್ರೆ ಅಜ್ಜನ ಸಾಧನಕೇರಿಯಲ್ಲಿ ಬರೆದ ಹಾಡು ಮೂಡಲ ಮನೆಯ ಈ ಹಾಡು, ಮೂಡಲ ಮನೆಯ ನೀರಿ
ಬರೆದ ಹಾಡು ಮೂಡಲ ಮನೆಯ. ಈ ಹಾಡು ಈಗ ಬೇಂದ್ರೆ ಅಜ್ಜ ಇದ್ದಿದ್ದರೆ ಸಾಧನಕೇರಿ ಚರಂಡಿ ನೀರು ಅದರಲ್ಲಿ ನುಸುಳೋದು ನೋಡಿ ಏನು ಬರೀತಿದ್ರೋ ಅವರ ಆತ್ಮವೇ ಹೇಳಬೇಕು ಕಣ್ರಿ. ನಾವು ಊರಿಗೂ ಕಿಮ್ಮತ್ತು ಕೊಡಲಿಲ್ಲ, ಊರ ಹಿರಿಯರಿಗೂ ಕಿಮ್ಮತ್ತು ಕೊಡಲಿಲ್ಲ ಎನ್ನುವಂತಾಗಿದೆ. ಊರು ಬೆಳೆದರೂ ನಾವು ಮಾತ್ರ ಇಲ್ಲಿ ಲಿಲಿಪುಟ್ಗಳಂತೆ ಕುಬ್ಜರಾಗ್ತಾ ಇದ್ದೇವೆ. ಇಲ್ಲಿ ನಾವು ಕುಬ್ಜರಾಗ್ತಾ ಇದ್ದೇವೆ. ಇನ್ನು ತೀರಾ ಶಾಲೆ ಮಕ್ಕಳು ಅಲ್ಲಲ್ಲಿ ಸುತ್ತಾಡೋದು ಕಂಡ ನಮ್ಮ ಗರುಡ ಸ್ಟುಡಿಯೋಗೆ ಕರಾಟೆ ಮಾಸ್ಟ್ರೊಬ್ರು ಸಿದ್ದು ಭೋಸ್ಲೆ ಅಂತ ಕಾಳಜಿ ಹಾಗೂ ಆಕ್ರೋಶ ಎರಡು ತುಂಬಿಕೊಂಡು ಹೊತ್ತು ಈ ವಿಚಾರದಲ್ಲಿ ಮಾತನಾಡಲಿಕ್ಕೆ ಬಂದಿದ್ದಾರೆ. ಅವರು ಏನು ಹೇಳ್ತಾರೆ, ಯಾವ ರೀತಿ ಆಕ್ರೋಶ ವ್ಯಕ್ತಪಡಿಸ್ತಾರೆ, ಹಾಗೆ ಪೇರೆಂಟ್ಸ್ಗೆ ಒಂದು ಕಿವಿ ಮಾತು ಹೇಳ್ತಾರೆ ಕೇಳಿ. ಹೌದು ಸರ್, ನನಗೆ ತುಂಬಾ ಬೇಸರ ಆಗಿದೆ. ಏನಂದ್ರೆ ಇವ್ರು ಸಣ್ಣ ಹುಡುಗರು, ಸ್ಕೂಲ್ ಹುಡುಗರು ಎಸ್ಪೆಷಲಿ, ನಮಗ ಬೇಜಾರು ಅವ್ರು ಕಾಲೇಜ್ ಹುಡುಗರದ್ದು ಆದ್ರೆ ನಮ್ಗೆ ಏನ ಅಷ್ಟು ತಲೆ ಕೆಡಿಸ್ಕೊತಿಲ್ಲ. ಇವು ಎಂಟನೇತ ಒಂಬತ್ತನೇತ ಹುಡುಗರು, ಹದಿನೆಂತ ಹುಡುಗರು, ಹೆಚ್ಚು ಕಡಿಮೆ ಒಂದು ಹದಿನೆಂತ ಒಳಗ ಹುಡುಗರು, ಮೈನಸ್ ಮೈನಸ್ ಎಲ್ಲ ನೋಡಿದ್ರು, ಮುಖ ನೋಡಿದ್ರು ಗೊತ್ತಾಗ್ಬಿಡುತ್ತೆ ನಮಗೆ. ಸಾಧ್ಯವಾದಷ್ಟು ಪೊಲೀಸರಿಗೆ ದಯವಿಟ್ಟು ನಾ ಕೈ ಮುಗಿದು ಕೇಳ್ಕೊತೀನಿ, ಪೊಲೀಸರೇ ನಿಮಗೂ ಮಕ್ಕಳು ಇರ್ತಾರ, ಎಲ್ಲರಿಗೂ ಮಕ್ಕಳು ಇರ್ತಾರ, ನಮಗೂ ಮಕ್ಕಳು ಇರ್ತಾರ. ನಿಮ್ಗೆ ಹಂಗೇನಾರ ಕಣ್ಣಿ ಕಾಣಿಸ್ತು ಇಲ್ಲ ಕಿವಿ ಕೇಳಿಸ್ತು ಅಂದ್ರೆ ತಾವು ದಯವಿಟ್ಟು ಅದನ್ನ ಪರಿಶೀಲಿಸಿ. ನಾ ಪೊಲೀಸರ ಮೇಲೆ ಬಹಳ ಅಭಿಮಾನ ಪ್ರೀತಿಯಿಂದ ನಾನು ನಿಮ್ಗೆ ಇದನ್ನ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಕೊಳತ್ತೀನಿ. ಯಾಕಂದ್ರೆ ನೋಡ್ರಿ, ಎಲ್ಲರಿಗೂ ಮಕ್ಕಳು, ಮಕ್ಕಳು ಸಣ್ಣ ಹುಡುಗಿಯರು, ದೊಡ್ಡವರಾದ್ರೆ ಏನೋ ಬಿಡ ಅವ್ರದ ಮನಸ್ಸು ತಿಳ್ಬೋದು, ಇವ್ ಸಣ್ಣ ಮಕ್ಕಳು, ಇವ್ರಿಗೆ ಬುದ್ಧಿ ಇರಂಗಿಲ್ಲ, ಇವ್ರದ್ದು ಯಾರು ಏನೋ ತಲೆ ಕೆಡಿಸಿರ್ಬೋದು ಇಲ್ಲ ಏನೋ ಮಾಡ್ಬೋದು. ನಮ್ಗೆ ಜಾತಿ ಧರ್ಮ ಭೇದ ಭಾವ ಏನೂ ಇಲ್ಲ, ನಮ್ಗೆ ಎಲ್ಲ ಜಾತಿ ಎಲ್ಲ ಧರ್ಮ ಎಲ್ಲ ಭೇದ ಎಲ್ಲ ಭಾವ ಒಂದ. ನಮ್ಗೆಲ್ಲ ಒಂದ್, ನಾವ್ ಏನ್ ನಾ ಏನ್ ತಿಳ್ಕೊಂಡಿನಿ, ಎಲ್ಲ ಮನುಷ್ಯರಾಗಿ ನಾವು ಹುಟ್ಟಿ ಅಂದ್ಮೇಲೆ ಎಲ್ಲಾರು ನಾವು ಒಂದ ಒಂದ ಜಾತಿ ಒಂದ ಕುಲದವ್ರ ಅಂತ ನಾ ತಿಳ್ಕೊಂಡೇನಿ. ಅದ್ರ ಸಲುವಾಗಿ ಯಾವ್ದೋ ಮಕ್ಕಳಿರ್ಲಿ, ಯಾವ್ದೋ ಜಾತಿಯ ಮಕ್ಕಳಿರ್ಲಿ, ಅವೆಲ್ಲ ನಮ್ಮ ಮಕ್ಕಳು ಇದ್ದಂಗ. ಅದ್ರ ಸಲ ನಾ ಹೇಳಾಕತ್ತೀನಿ, ಪೊಲೀಸರು ದಯವಿಟ್ಟು ತಾವು ಲಾಡ್ಜ್ ಅಂಡ್ ಬಾರ್ ಅಂಡ್ ರೆಸ್ಟೋರೆಂಟ್ ನಾಗ ತಾವು ಗಮನ ಹರಿಸ್ರಿ, ನಾ ಕಣ್ಣಾರೆ ನೋಡೇನಿ. ಇನ್ನು ಸ್ಮಾರ್ಟ್ ಸಿಟಿ, ಸ್ಮಾರ್ಟ್ ಸಿಟಿ ಅಂತ ಹೇಳ್ತೀವಿ. ಕಸದ ವಿಚಾರ ಬಂದಾಗ ನಾವು ಅವರಿವರನ್ನ ಬೈತೀವಿ. ಸರಸ್ವತ್ಪುರ ಅಂತ ಏರಿಯಾ ಇದೆ, ಖಾಸಗಿ ವ್ಯಕ್ತಿಗಳ ಮಾಲ್ಕಿ ಜಾಗ ಕಂಡ್ರಿ ಇದು. ಈಗ ಕಸ ವಿಲೇವಾರಿ ಉಪವಿಭಾಗ ಗೂಡಾಗಿದೆ. ಹಂದಿಗಳ ರಿಸಾರ್ಟ್, ಸ್ವಿಮ್ಮಿಂಗ್ ಪೂಲ್ನಲ್ಲಿ ಈಜಿದಂತೆ ಇಲ್ಲಿ ಈಜ್ತಾ ಇದ್ದಾವೆ. ಮರಿಗಳನ್ನು ತನ್ನ ಮಕ್ಕಳಿಗೂ ಇಲ್ಲಿ ಈಜಿ ಕಲಿಸ್ತಾ ಇದ್ದಾವೆ. ಒಂದು ಹಾಡಿದೆ, ಕಸವನ್ನು ತಿಂದರು ಕೊನೆಗೆ ಹಾಲನ್ನು ನೀಡುವ ನಮಗೆ ಎಂಬ ಹಾಡನ್ನು ನೀವು ಕೇಳೇ ಇರ್ತೀರ. ಈ ಕಸ ನೋಡಿ, ಈ ಗೋಮಾತೆಯನ್ನು ನೋಡಿ, ಗೋಮಾತೆ ದುಃಖ ಪಡ್ತಾ ಮನುಷ್ಯರಿಗಿಂತ ನಾವೇ ಲೇಸು, ಜನಗಳಿಗಿಂತ ದನಗಳ ಲೇಸು ಎಂತಿದೆ. ನಾವು ಮಾರ್ಮಿಕವಾಗಿ ತಿಳಿಸಲು ಅದರ ಮುಂದೆ ನಮ್ಮ ಗರುಡ ಲೋಗೋನ ಹಿಡಿದಿದ್ವಿ. ಗೋಮಾತೆ ಏನು ಹೇಳ್ತಾ ಇರ್ಬೋದು ಅಂದರೆ, ನಮಗೆ ಒಂದು ಕಲ್ಪನೆ ಇರಲಿ, ನಾನು ಜನಗಳ ಬಗ್ಗೆ ಏನು ಹೇಳಲ್ಲ ಕೃಷ್ಣಮೂರ್ತಿಯವರೇ, ನೋ ಕಮೆಂಟ್ಸ್. ಇನ್ನು ದನಗಳ ಬಗ್ಗೆ ಕೇಳಿ ಸಗಣಿ ಹಾಕಿ ನಾವು ರಂಗೋಲಿ ಹಾಕಿ ಹೇಳ್ತೀವಿ ಹರ್ಷದಿಂದ ಎನ್ನುವಂತಿದೆ. ಇಲ್ಲಿ ಓಡಾಡಿ ಈ ಸರಸ್ವತ್ಪುರ ಈ ಹೊಲಸಿನಲ್ಲಿ ಓಡಾಡಿ ನಾವು ಕೂಡ ಎಲ್ಲೇ ಒಂದು ಕಡೆ ಕೆರೆಯಲ್ಲಿ ಕಾಲು ತೊಳ್ಕೊಂಡೇ ನಮ್ಮ ದೊಡ್ಡಿಗೆ ಸೇರ್ತೀವಿ. ಇದನ್ನು ನೋಡಿದರೆ ಇಲ್ಲಿಯ ಜನತೆಗೆ ವಾಂತಿ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ನಮಗಂತೂ ನೀಡಲು ನಮ್ಮ ಕಂದಮ್ಮಗಳಿಗೆ ಹಾಗೆ ನಿಮಗೆ ನೀಡಲು ಹಾಲೇ ಬರಲ್ಲ ರೀ, ಹಾಲೇ ಬರಲ್ಲ ಅನ್ನೋ ರೀತಿಯಲ್ಲಿ ಇದು ಮೌನವಾಗಿದೆ. ಜನರ ಇಲ್ಲಿ ಕಸ ಹಾಕಿ ಓಡಾಡ್ತಾರೆ, ಇವರು ಪಾಪಿಗಳು ಕಣ್ರಿ. ನಂತರ ತಾವೇ ಮೂಗು ಮುಚ್ಕೊಂಡು ಹೋಗ್ತಾರೆ. ಈಗ ಕರೋನಾ ಬಂದಿರೋದ್ರಿಂದ ಮಾಸ್ಕ್ ಹಾಕ್ಕೊಂಡಿರೋದ್ರಿಂದ ಪ್ರಾಯಶಃ ಅವರ ಮೂಗಿಗೆ ಈ ದುರ್ವಾಸನೆ ಬಡಿಲಿಕ್ಕಿಲ್ಲ. ಈ ಜಾಗೆಯ ಮಾಲೀಕರ ಕರ್ಮ ಕಣ್ರಿ, ಈ ಕಸ ತೆಗಿಲಿಕ್ಕೆ ಅಂತ ಅವರು ಫೌಂಡೇಶನ್ಗಿಂತ ಜಾಸ್ತಿ ಖರ್ಚು ಮಾಡಬೇಕಾಗ್ತದೆ, ನಿಜ ಇದು. ಕೇಳಿದ್ರಲ್ಲ ವೀಕ್ಷಕರೇ, ಈಗ ನೋಡಿ ಇದು ಯಾವ ರೀತಿ ಅಂದರೆ ನಮ್ಮವರೇ ಹೊಲಸು ಮಾಡೋದು, ಆಮೇಲೆ ನಾವೇ ಬೈಕೊಳೋದು. ಈಗ ಒಂದು ಹಾಡು ಕೇಳಿರ್ತೀರ, ಯಾರೇ ಕೂಗಾಡಲಿ ಊರೇ ಓಡಾಡಲಿ ಅಂತೆ, ಎಮ್ಮೆ ಅಂತ ಹೇಳ್ತಾರೆ, ಇಲ್ಲಿ ಆಕಳ ಕರು ಇದೆ. ಈಗ ಕಸವನ್ನೇ ತಿಂದರೆ ಕೊನೆಗೆ ಹಾಲನ್ನು ನೀಡುವೆ ನಮಗೆ ಅಂಥೇಳಿ ಒಂದು ಲೈನ್ ಬರ್ತದೆ. ಈಗ ನೋಡಿ ಅದು ಕೇಳ್ಬಿಡೋಣ, ಈ ಕಸ ತಿಂತೀಯ ನೀವು ಅಂತ ಕೇಳೋದು.
ಅದು ಕೂಡ ಮೌನವಾಗಿದೆ ಅಂತ ನೋಡ್ತಿದ್ದಾರೆ. ಇಲ್ಲಿ ಎಷ್ಟು ಮರಿಗಳು ಹಾಕಿದ್ದಾವೆ, ಬಿಂದಾಸ್ ಓಡಾಡ್ತವೆ. ನಾವು ಹಬ್ಬದ ದಿನ ನಿಲ್ಲೋ ಕರ್ಮ ನೋಡಿದ್ರು, ಬಟ್ಟೆಗಳು, ಬರಿಗಳು, ಕಾಂಡಮ್ಗಳು, ಬಾಟಲ್ಗಳು. ಶಿವಾಯ ನಮಃ. ಇಲ್ಲಿ ಜನ ತಮ್ಮನೆ ಸ್ವಚ್ಛ ಇದ್ರೂ ಕೂಡ ಬಾಕಿ ಹೇಗಾದ್ರೂ ಆಗ್ಲಿ ಅಂತ ಹೇಳ್ತಾರೆ. ಬನ್ನಿ ನೋಡಿ. ಅದಕ್ಕೆ ಹೀಗಿದೆಯೇ ದೇಶ, ನಮಗೆ ಕೊರೋನಾ ಬರಲ್ಲ ಅಂತ ಇಲ್ಲಿ ಗೋಮಾತೆ ಹೇಳ್ತಾ ಇದೆ. ಯಾಕಂದ್ರೆ ನಾವು ನಿಮಗಿಂತ ಸ್ವಚ್ಛ ಇದ್ದೀವಿ. ನೀವು ಸ್ಮಾರ್ಟ್ ಸಿಟಿ ಜನರ, ಇದು ಸ್ಮಾರ್ಟ್ ಸಿಟಿನಾ ಅಂತ ಗೋಮಾತೆ ಕೇಳ್ತಾ ಇದೆ. ನಾವು ಕೇಳೋ ಪ್ರಶ್ನೆ, ಕೊಚ್ಚಿಕೊಳ್ಳೋ ಜನರೇ ಸ್ಮಾರ್ಟ್ ಸಿಟಿ ಅಂತ ಏನು ನೀವು ಕೊಚ್ಚಿಕೊಳ್ತಾ ಇದ್ರಲ್ಲ ಜನರೇ, ಮೊದಲು ನೀವು ಸ್ಮಾರ್ಟ್ ಆಗ್ರಿ. ನಮಸ್ಕಾರ.